ಕೆಲಸ ಆಗೋಯ್ತು. ನಿಜಕ್ಕೂ ನನ್ ಕೀನೆಲ್ಲೂ ಮರ್ತಿರ್ಲಿಲ್ಲ, ಮೈ ಮರ್ತೆಲ್ಲೂ ಕೂತಿರ್ ಸುಮ್ನಿರಿ. ನೀವ್ ಮೈ ಮರಿದ ಚಿಕ್ಕಮ್ಮಗ್ ಬೀಗದ ಕೈ ಸಿಗಕ್ ಹೇಗ್ ಸಾಧ್ಯ? ಮತ್ತೆ ಆ ಬೀಗದ್ಕೆ ನಿಮ್ಮ ಹತ್ರ ಸೇರಿದಾಗ್ಲೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ ಮೈ ಮೇಲೆ ಪ್ರಜ್ಞೆ ಇರ್ಲಿಲ್ಲ ಅಂತಾಯ್ತು. ತಾತ ಒಬ್ರು ನಂಬಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ಆ ನಂಬಿಕೆನ ಉಳಿಸ್ಕೋಬೇಕಾಗಿರೋದು ನಿಮ್ ಧರ್ಮ. ತಿಜೋರಿ ಬೀಗದ ಕೈ ಉಳಿಸ್ಕೊಳ್ಳೋದು ಸೈಕಲ್ ಕಲಿತು ಸೈಕಲ್ ರೇಸ್ ಅಲ್ಲಿ ಗೆಲ್ಲೋಷ್ಟು ಸುಲಭ ಅಲ್ಲ ಕೃಷ್ಣವಾಣಿ ಅವರೇ. ದಯವಿಟ್ಟು ಇದನ್ನ ಹುಡುಗಾಟ ಅನ್ಕೊಂಡು ಮನೆ ಮರ್ಯಾದೆ ಜೊತೆ ಆಟ ಆಡ್ಬೇಡಿ. ನೀವು ಬೈತಿದ್ದೀರಾ, ನಾನೇನು ಆಟ ಆಡ್ದೆ? ನಿಜಕ್ಕೂ ನನ್ ಬೀಗದ್ಕೆನ ಕಳ್ಕೊಂಡಿರ್ಲಿಲ್ಲ, ನಿಜ. ಬೇರೆ ಏನೋ ನಡೀತಾ ಇದೆ. ಪ್ರಿಯಾಂಕ ಚಿಕ್ಕತ್ತ ನನ್ ಮೇಲೆ ಹೊರಿಸಿರೋ ಆರೋಪ ಸುಳ್ಳು. ಹಲೋ ಹಲೋ ಹಲೋ, ಅವರೇ ನಿಮ್ ಮೇಲೆ ಆರೋಪ ಮಾಡ್ಲಿಲ್ಲ, ಬದಲಾಗಿ ನಾವೇ ಅವ್ರನ್ನ ತಪ್ಪು ತಿಳ್ಕೊಂಡು ಆರೋಪ ಮಾಡಿರೋದು. ಪಾಪ ನಿಮಗ್ ಪಾಠ ಹೇಳ್ಕೊಡಕ್ ಹೋದ್ರಲ್ಲ ಅವರು. ಅಕಸ್ಮಾತ್ ಚಿಕ್ಕಮ್ಮನ ಜಾಗದಲ್ಲಿ ಹೊರಗಿನವ್ರು ಯಾರಾದ್ರೂ ಕೆಲಸ ಮಾಡಿದರೆ ಏನ್ರಿ ಮಾಡ್ತಿದ್ರಿ? ಅಲ್ಲ, ಏನ್ ಮಾಡ್ತಿದ್ರಿ? ಒಡವೆ ಎಲ್ಲಿಂದ ತರ್ತಿದ್ರಿ? ಹೇಳ್ರಿ. ಆತನ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗ್ತಿತ್ತು. ಇಡೀ ಊರಿನ ಜನ ಜಗನ್ನಾಥರಾಯರ ಮನೆಯಲ್ಲಿ ದೇವ್ರ ಒಡವೆಗಳು ಕಳ್ತನಾಗಿದೆ ಅಂತ ಚೀ ಮಾರಿ ಆಗ್ತಾ ಇದ್ರು. ಅದ್ರ ಪ್ರಜ್ಞೆ ನಿಮ್ಗಿರ್ಬೇಕಾಗಿತ್ತು ಕೃಷ್ಣವಣಿ ಅವರೇ. ದೊಡ್ಡ ಸ್ಕೆ ತಗೋಬೇಡದು ಹೆಚ್ಚಲ್ಲ, ಅದನ್ನ ನಿಭಾಯಿಸ್ಬೇಕು. ಪಾಪ ನಮ್ ಚಿಕ್ಕಮ್ಮ, ನಿಮಗ್ ಪಾಠ ಹೇಳ್ಕೊಡಕ್ ಹೋಗಿ ಅವ್ರ ಮೇಲೆ ಅವರೇ ಆರೋಪ ಹಾಕೊಂಡ್ರು, ಕಳ್ಳಿ ಹಂಚ್ಕೊಂಡ್ರು. ಯಾರಿಗೋಸ್ಕರ? ನಿಮ್ಗೋಸ್ಕರ. ಇದೆಲ್ಲ ಆಗಿ ನಿಮ್ಮಿಂದ ಅಲ್ಲ. ನಾನು ಹೇಳದ್ ಇದ್ರ ಬಗ್ಗೆ ಇನ್ ಮಾತ್ ಬೇಕಾಗಿಲ್ಲ.